हेलो स्टूडेंट्स स्कोर मोर सरणिगे मत्तोम्मे स्वागत। इवत्तु समांतर श्रेणी अध्यायदिंद मत्तोंदु समस्येयन्नु बिडिसोण। ई समस्ये एसएलसी वार्षिक परीक्षे जून 2019 रल्ली 4 अंकगळिगे केळिदरु। बन्नि ई समस्येय परिहारवन्नु कंडुहिडियोण। प्रश्ने ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44, ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಇದು ಜೂನ್ 2019 ರಲ್ಲಿ ಕೇಳಿರುವ ಪ್ರಶ್ನೆ. ಪರಿಹಾರ. ಮೊದಲು ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು. ಇದರಲ್ಲಿ ಕೊಟ್ಟಿರುವ ಮಾಹಿತಿ ಹಾಗೂ ನಾವು ಏನನ್ನು ಕಂಡುಹಿಡಿಯಬೇಕು ಅದನ್ನು ಮೊದಲು ತಿಳ್ಕೋಬೇಕು. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತವು 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44, ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಶ್ರೇಣಿಯ ಮೊದಲ 3 ಪದಗಳು a plus 2d ಸಮಾಂತರ ಶ್ರೇಣಿಯ 3 ಪದಗಳು ಆಗಿರಲಿ. ಇಲ್ಲಿ a ಮೊದಲನೇ ಪದ, d ಸಾಮಾನ್ಯ ವ್ಯತ್ಯಾಸ ಆಗಿದೆ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24. ಸೋ 4ನೇ ಪದ ಮತ್ತು 8ನೇ ಪದ ಅದರ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44. 6ನೇ ಮತ್ತು 10ನೇ ಪದಗಳ ಮೊತ್ತವು 44. ಈ ರೀತಿ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಬೇಕು. 4ನೇ ಪದ a plus 3d plus 8ನೇ ಪದ ಅಂದರೆ a plus 7d is equal to 24. a plus a 2a plus 3d plus 7d 10d is equal to 24. ಈ ಸಮೀಕರಣದ 3 ಪದಗಳನ್ನು ಗಮನಿಸಿ. ಈ ಸಮೀಕರಣವನ್ನು 2 ರಿಂದ ಭಾಗಿಸಿ. 2 2 10, 2 12 24. ಸೋ a plus 5d is equal to 12. ಇದು ಸಮೀಕರಣ 1 ಆಗಿರಲಿ. ಇದೇ ರೀತಿ ಈ ಸಮೀಕರಣವನ್ನು ಬಿಡಿಸೋಣ. a 6 ಅಂದ್ರೆ a plus 5d plus a 10, a plus 9d is equal to 44. a plus a 2a 5d plus 9d 14d is equal to 44. ಈ ಸಮೀಕರಣ ಕೂಡ ನಾವು 2 ರಿಂದ ಭಾಗಿಸಬಹುದು. 2 1 2 2 7 14 2 22 44. ಸೋ a plus 7d is equal to 22. ಇದು ಸಮೀಕರಣ 2 ಆಗಿರಲಿ. ಈಗ ಸಮೀಕರಣ 1 ಮತ್ತು 2 ಬಿಡಿಸುವುದರಿಂದ ನಮಗೆ a ಮತ್ತು d ಬೆಲೆ ಸಿಗುತ್ತದೆ. ಸೋ ಸಮೀಕರಣ 2 ರಿಂದ 1 ಅನ್ನು ಕಳೆಯಿರಿ. ಸಮೀಕರಣಗಳನ್ನು ಮತ್ತೊಮ್ಮೆ ಬರೆಯೋಣ. a plus 7d is equal to 22, ಇದು 2ನೇ ಸಮೀಕರಣ. 1ನೇ ಸಮೀಕರಣ a plus 5d is equal to 12. ಇವೆರಡನ್ನು ನಾವು ಮೈನಸ್ ಮಾಡಬೇಕು. ಸೋ ಕೆಳಗಿನ ಸಮೀಕರಣದ ಚಿಹ್ನೆಗಳನ್ನು ಬದಲಾಯಿಸಿ. ಪ್ಲಸ್ ಇದ್ದರೆ ಮೈನಸ್ ಆಗಬೇಕು, ಮೈನಸ್ ಇದ್ದರೆ ಪ್ಲಸ್ ಆಗಬೇಕು. ಸೋ a minus a ಕ್ಯಾನ್ಸಲ್, ಅಂದರೆ a ಇಂದ a ಹೋದರೆ 0. 7 ರಿಂದ 5 ಹೋದರೆ 2d is equal to 22 ರಿಂದ 12 ಹೋದರೆ 10. ಸೋ d is equal to 10/2. ಛೇದ ಹೊಡೆದರೆ 2 1 2 2 5 10. ಸೋ ಡಿ ಬೆಲೆ ನಮಗೆ 5 ಸಿಗುತ್ತದೆ. ಡಿ ಇಸ್ ಈಕ್ವಲ್ ಟು 5. ಈ ಬೆಲೆಯನ್ನು ನಾವು ಯಾವುದಾದರೂ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ಎ ಬೆಲೆ ಸಿಗುತ್ತದೆ. ಸೋ ಮೊದಲನೇ ಸಮೀಕರಣದಿಂದ ಎ ಪ್ಲಸ್ 5d ಇಸ್ ಈಕ್ವಲ್ ಟು 12, ಡಿ ಬೆಲೆ 5 ಎಂದು ಬರೆಯಿರಿ. a plus 5d ಜಾಗದಲ್ಲಿ 5 is equal to 12. ನೆಕ್ಸ್ಟ್ a plus 5 25 is equal to 12. ए इज इक्वल टू 12 माइनस 25 सो ए बेले माइनस 13 नमें सिक्किदे इवाग नमें ए मत्तु डी एरडू बेले सिक्किदे सो समांतर श्रेणिया मूरु पदगळु नावु ऑलरेडी बरेदिद्दीवि ए ए प्लस डी ए प्लस 2d ए जागदल्लि माइनस 13 ए इज इक्वल टू माइनस 13 ಇದೆ ಅಲ್ವಾ सो ए इज इक्वल टू माइनस 13 नेक्स्ट ए प्लस डी अंदरे ए माइनस 13 डी अंदरे प्लस 5 नेक्स्ट ए माइनस 13 2 डी ಬೆಲೆ 5 माइनस 13 माइनस 13 प्लस 5 माइनस 8 माइनस 13 ಇಲ್ಲಿ 5 ರಳೆ 10 ಪ್ಲಸ್ 10 सो ಇದರ ಉತ್ತರ माइनस 3 ಇದು ಸಮಾಂತರ ಶ್ರೇಣಿಯ ಮೂರು ಪದಗಳು ಆಗಿವೆ सो ಇದು ನಮಗೆ ಬೇಕಾಗಿರುವ ಉತ್ತರ ಆಗಿದೆ ನನ್ನ ಹೆಸರು ಅರ್ಷಿಯಾ ನಾಜ್ ಫ್ರಮ್ ಗುಲ್ಬರ್ಗಾ ಈ ರೀತಿಯ ಇನ್ನೂ ಹೆಚ್ಚು ಲೆಕ್ಕಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರತಕ್ಕಂತ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಮಗೆಲ್ಲರಿಗೂ ಧನ್ಯವಾದಗಳು।